ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇತ್ತೀಚೆಗೆ ನಾವು ಭಾರತ ಯಾಕೆ ಸೂಪರ್ ಪವರ್ ಆಗಿಲ್ಲ, ಇನ್ನು ಡೆವಲಪಿಂಗ್ ಕಂಟ್ರಿ ಅನ್ನೋ ಟ್ಯಾಗ್ ಹಾಕೊಂಡು ಯಾಕೆ ತಿರುಗ್ತಾ ಇದೆ, ಇದಕ್ಕೆ ಯಾರ ಕಾರಣ, ಮುಖ್ಯವಾಗಿ ಯಾವ್ಯಾವ ಅಂಶಗಳು ನಮ್ಮ ಕಾಲಿಗೆ ಅಂಟುಕೊಂಡು ನಮ್ಮನ್ನ ಹಿಡಿದು ವಾಪಸ್ ಎಳಿತಾ ಇವೆ ಮುಂದಕ್ಕೆ ಹೋಗ್ದಿರಂಗೆ ಅಂತ ಅಂಕಿ ಅಂಶಗಳ ಸಮೇತ ವಿವರಿಸಿದ್ವಿ. ಇದೀಗ ಭಾರತ ಸೂಪರ್ ಪವರ್ ಆಗಿ ಬೆಳೆಯೋಕೆ ಏನೆಲ್ಲ ಪೊಟೆನ್ಷಿಯಲ್ ಇದೆ, ಅಂದರೆ ಏನೆಲ್ಲ ಅವಕಾಶಗಳಿದೆ, ಇದನ್ನೆಲ್ಲ ಬಳಸ್ಕೊಂಡ್ರೆ ಭಾರತ ಯಾವ ಮಟ್ಟಕ್ಕೆ ಬೆಳಿಬಹುದು, ಯಾಕೆ ಭಾರತ ಶಕ್ತಿಶಾಲಿ ರಾಷ್ಟ್ರ ಆಗಬಹುದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಮಿಸ್ ಮಾಡದೆ ಈ ವಿಡಿಯೋವನ್ನು ಕಡೆ ತನಕ ನೋಡಿ. ನೀವಿನ್ನು ಕೂಡ mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ನೇಹಿತರೆ, ಭಾರತವನ್ನು ಬಹಳ ಕಾಲದಿಂದ ಸೂಪರ್ ಪವರ್ ಆಗೋಕ್ಕೆ ಸಾಧ್ಯ ಇರೋ ದೇಶ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಸೂಪರ್ ಪವರ್ ಅಂತ ಅಲ್ಲ, ಇದಕ್ಕೆ ಹಲವಾರು ಕಾರಣಗಳಿವೆ. ಏನಕ್ಕೆ ಚಾನ್ಸಸ್ ಇದೆ ಭಾರತಕ್ಕೆ ಅಂತ ಹೇಳ್ತಾರೆ ಅಂದರೆ, ಭಾರತದ ಡೆಮೋಗ್ರಫಿ ಅಂದರೆ ಜನಸಂಖ್ಯೆಯ ಪ್ಯಾಟ್ರನ್, ನಿರಂತರವಾಗಿ ವಿಸ್ತಾರ ಆಗ್ತಿರೋ ಆರ್ಥಿಕತೆ ಮತ್ತು ಸೇನೆ ಪ್ರಮುಖ ಇಂಡಿಕೇಟರ್ಗಳು ಅಂದರೆ ಸೂಚಕಗಳು. 2015 ಭಾರತ ವಿಶ್ವದ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಅಂದರೆ ಅತ್ಯಂತ ವೇಗವಾಗಿ ಬೆಳೀತಾ ಇರೋ ಆರ್ಥಿಕತೆ ಆಗಿತ್ತು. ಹಾಗಾಗಿ ಭಾರತ ಗ್ಲೋಬಲ್ ಪವರ್ ಆಗೋಕ್ಕೆ ಸಾಕಷ್ಟು ಪೊಟೆನ್ಷಿಯಲ್ ಇದೆ ಅಂತ ಗುರುತಿಸಲಾಗುತ್ತೆ. ಸೊ ಈ ಮಾತಿಗೆ ಸಪೋರ್ಟ್ ಮಾಡುವಂಥ ಯಾವ್ಯಾವ ಫ್ಯಾಕ್ಟರ್ಸ್ ಅಥವಾ ಸಂಗತಿಗಳು ಭಾರತದಲ್ಲಿ ಇವೆ ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಭಾರತದ ಲೊಕೇಶನ್. ಭಾರತದ ಹೆಚ್ಚಿನ ಭಾಗ ಹಿಂದೂ ಮಹಾಸಾಗರದಲ್ಲಿ ದಕ್ಷಿಣ ಏಷ್ಯಾದ ಭಾಗದಲ್ಲಿ ಬರುತ್ತೆ. ಈ ಪ್ರದೇಶದ ಮೂಲಕ ಯುರೋಪ್, ಏಷ್ಯಾ ಮತ್ತು ಆಫ್ರಿಕಾ ಏಷ್ಯಾದ ಟ್ರೇಡ್ ಲೈನ್ಗಳು ಅಂದರೆ ಈ ವ್ಯಾಪಾರ ಮಾರ್ಗಗಳು ಹಾದು ಹೋಗ್ತವೆ. ಇದರಿಂದ ಅಲ್ಲಿ ವ್ಯಾಪಾರ ವಹಿವಾಟು ಹೆಚ್ಚೋದಕ್ಕೆ ಸಿಕ್ಕಾಪಟ್ಟೆ ಸಾಮರ್ಥ್ಯ ಇದೆ. ಬರೀ ಟ್ರೇಡ್ ಮಾತ್ರ ಅಲ್ಲ, ರಕ್ಷಣಾ ವಿಚಾರದಲ್ಲೂ ಕೂಡ ಭಾರತ ತುಂಬ ಇಂಪಾರ್ಟೆಂಟ್ ಜಾಗದಲ್ಲಿದೆ. ಅಗತ್ಯ ಬಿದ್ದರೆ ಟೈಮ್ ಬಂದಾಗ ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿ ಈ ಪ್ರದೇಶದಲ್ಲಿ ನೋಡಿ ಮ್ಯಾಪಲ್ಲಿ, ಇಡೀ ಪ್ರದೇಶದಲ್ಲಿ ಸಮುದ್ರ ಸಂಚಾರವನ್ನು ಕಂಟ್ರೋಲ್ ಮಾಡೋ, ತಡೆದು ನಿಲ್ಲಿಸೋ ಸಾಮರ್ಥ್ಯವನ್ನು ಕೂಡ ಭಾರತ ಹೊಂದಿದೆ. ಸೇನೆ, ಮಿಲಿಟರಿ. ಸೇನೆ ವಿಚಾರದಲ್ಲಿ ಭಾರತ ವಿಶ್ವದ ಟಾಪ್ ದೇಶಗಳ ಪಟ್ಟಿಯಲ್ಲಿದೆ. ಭಾರತದ ಸಶಸ್ತ್ರ ಸೇನೆ ವಿಶ್ವದಲ್ಲಿ 3ನೇ ಅತಿದೊಡ್ಡ ಸೇನೆಯಾಗಿದೆ. ಭಾರತದ ಸೇನಾಪಡೆಯಲ್ಲಿ ಹ್ಯೂಮನ್ ರಿಸೋರ್ಸ್ನ ಸೈಜ್ ಇದೆಯಲ್ಲ, ಅದು ಲಾರ್ಜೆಸ್ಟ್ ಆಕ್ಟಿವ್ ಡ್ಯೂಟಿ ಫೋರ್ಸ್ ಆಗಿದೆ. ಅಂದರೆ ಕರ್ತವ್ಯ ನಿರತ ರಿಸರ್ವ್ ಬಿಟ್ಟು ಕರ್ತವ್ಯ ನಿರತ ಯೋಧರ ಅತಿದೊಡ್ಡ ಸೇನೆ ಅಂತ. ಇನ್ನು ಭಾರತದ ಮೀಸಲು ಪಡೆ ವಿಶ್ವದ 2ನೇ ಅತಿದೊಡ್ಡ ಪ್ಯಾರಾಮಿಲಿಟರಿ ಫೋರ್ಸ್ ಆಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತ ಒಂದು ಅಣ್ವಸ್ತ್ರ ದೇಶ. ಕಳೆದ 3 ದಶಕಗಳಲ್ಲಿ GDPಯ 2.5% ರಕ್ಷಣಾ ಕ್ಷೇತ್ರಕ್ಕೆ ಖರ್ಚು ಮಾಡಿದೆ. ಹೀಗಾಗಿ ಎಕಾನಮಿ ಜೊತೆಗೆ ಡಿಫೆನ್ಸ್ ಬಜೆಟ್ ಕೂಡ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. 2019 ಸೇನೆಗಾಗಿ ಭಾರತ $71 billion ಖರ್ಚು ಮಾಡಿದೆ. $1 billion ಅಂದರೆ $8,000 crore, ಈ ರೀತಿ $71 billion. ಇದು ಒಂದು ದಶಕದ ಹಿಂದೆ ಭಾರತ ಖರ್ಚು ಮಾಡಿದ್ದಕ್ಕಿಂತ ಡಬಲ್ ಈಗ ಅಷ್ಟು ಖರ್ಚು ಮಾಡ್ತಾ ಇದೆ. ಜೊತೆಗೆ ಭಾರತದ ಡಿಫೆನ್ಸ್ ಬಜೆಟ್ ವಿಶ್ವದಲ್ಲೇ 3ನೇ ಅತಿದೊಡ್ಡ ರಕ್ಷಣಾ ಬಜೆಟ್ ಆಗಿದೆ. ಬೂಮಿಂಗ್ ಎಕಾನಮಿ. ರಿಯಲ್ ವ್ಯಾಲ್ಯೂ GDP ಮಾನದಂಡದಲ್ಲಿ ಅಂದರೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಆಧಾರದಲ್ಲಿ ಅಮೆರಿಕಾ ಚೀನಾ ಬಿಟ್ಟರೆ ಭಾರತ 3ನೇ ಅತಿದೊಡ್ಡ ಆರ್ಥಿಕತೆ. ಏನದು ಪರ್ಚೇಸಿಂಗ್ ಪವರ್ ಪ್ಯಾರಿಟಿ? ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು USA ಸ್ಯಾಲ್ರಿ ವರ್ಸಸ್ ಇಂಡಿಯಾ ಸ್ಯಾಲ್ರಿ ಅಂತ ಒಂದು ವಿಶೇಷ ವರದಿಯನ್ನು ಮಾಡಿದ್ವಿ, ಅದನ್ನು ನೀವು ಚೆಕ್ ಮಾಡಬಹುದು. ಈ ಪಟ್ಟಿಯಲ್ಲಿ 2050 ವೇಳೆಗೆ ಅಮೆರಿಕವನ್ನು ಹಿಂದಿಕ್ಕಿ ಭಾರತ ವಿಶ್ವದ 2ನೇ ಅತಿದೊಡ್ಡ ಆರ್ಥಿಕತೆಯಾಗುತ್ತೆ. ಆಹಾರ ಉತ್ಪಾದಕ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ವರ್ಷಕ್ಕೆ 9% ಪ್ರಗತಿಯನ್ನು ಕಾಣ್ತಾ ಇದೆ. ಈ ಮೂಲಕ ವಿಶ್ವದ 2ನೇ ಅತಿದೊಡ್ಡ ಆಹಾರ ಉತ್ಪಾದಕ ದೇಶ ಆಗಿದೆ ಭಾರತ. ಏನು ಉತ್ಪಾದಕ ವಲಯ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ತಗೊಂಡ್ರೆ ಭಾರತ ಇನ್ನು ಚಿಕ್ಕ ದೇಶನೇ, ಇವಾಗಷ್ಟೇ ಬೆಳೆಯೋ ಪ್ರಯತ್ನ ಮಾಡ್ತಾ ಇದೆ. ಆದರೆ ಆ ಕ್ಷೇತ್ರದ ಬೆಳವಣಿಗೆಯಲ್ಲೂ ಕೂಡ 11-12% ಗ್ರೋತ್ ಕಾಣ್ತಾ ಇದೆ ಭಾರತ ಪ್ರತಿ ವರ್ಷ. ಇದೇ ರೀತಿ ಕಂಟಿನ್ಯೂ ಆದರೆ ಇನ್ನೂ ಒಳ್ಳೆಯ ಸ್ಥಿತಿಗೆ ತಲುಪುತ್ತೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇಂಧನ ಅಥವಾ ಶಕ್ತಿ. ಭವಿಷ್ಯದಲ್ಲಿ ಜಗತ್ತು ಹೈಡ್ರೋ ಕಾರ್ಬನ್, ನ್ಯೂಕ್ಲಿಯರ್ ಎನರ್ಜಿ ಬಿಟ್ಟು ರಿನ್ಯೂವಬಲ್ ಎನರ್ಜಿ ಅಂದರೆ ನವೀಕರಿಸಬಹುದಾದ ಇಂಧನಗಳಿಗೆ ಶಿಫ್ಟ್ ಆಗುತ್ತೆ. ಅಥವಾ ಎರಡನ್ನು ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಎರಡರ ಬಳಕೆಯನ್ನು ಕೂಡ ಮಾಡೋ ರೀತಿಯಲ್ಲಿ, ಬರೀ ಒಂದ್ರ ಮೇಲೆ ಮಾತ್ರ ಡಿಪೆಂಡ್ ಆಗದೆ ಈ ನವೀಕರಿಸಬಹುದಾದ ಇಂಧನಗಳ ಕೊಡುಗೆ ಕೂಡ ಜಾಸ್ತಿ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಕ್ಷೇತ್ರದ ಮೇಲೆ ಹಿಡಿತ ಸಾಧಿಸೋಕೆ ಭಾರತಕ್ಕೆ ಒಳ್ಳೆಯ ಅವಕಾಶ ಇದೆ. ಯಾಕಂದರೆ ಭಾರತ ಸೂರ್ಯನ ಕಿರಣಗಳಿಂದ ಹೆಚ್ಚು ಪ್ರಯೋಜನ ಪಡೆಯಬಹುದಾದ ಟ್ರಾಪಿಕಲ್ ಪ್ರದೇಶದಲ್ಲಿ ಬರುತ್ತೆ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಭಾರತ ಸೌರ ಯೋಜನೆಗಳನ್ನು ಮತ್ತಿತರ ನವೀಕರಿಸಬಹುದಾದ ಇಂಧನಗಳ ಪ್ರಾಜೆಕ್ಟನ್ನು ಹಾಕೋಬಹುದು. ಅದರಲ್ಲೂ ಈ ಗ್ರೀನ್ ಹೈಡ್ರೋಜನ್ ಬಗ್ಗೆ ವ್ಯಾಪಕ ಇಂಟ್ರೆಸ್ಟ್ ತೋರಿಸಲಾಗ್ತಾ ಇದೆ. ಈ ಗ್ರೀನ್ ಹೈಡ್ರೋಜನ್ ಕುರಿತ ವರದಿಯನ್ನು ಲಕ್ಷಾಂತರ ಜನ ನೋಡಿದ್ದೀರಿ, ಅದನ್ನು ಕೆಲ ದಿನಗಳ ಹಿಂದೆ ನಾವು ಪಬ್ಲಿಷ್ ಮಾಡಿದ್ದೀವಿ. ನೋಡದೇ ಇರೋರು ದಯವಿಟ್ಟು ಅದನ್ನು ಕೂಡ ಚೆಕ್ ಮಾಡಿ ಗ್ರೀನ್ ಹೈಡ್ರೋಜನ್ ಮಸ್ತ್ ಮಗ ಅಂತ ಹಾಕಿದ್ರೆ ನಿಮಗೆ ಆ ವಿಡಿಯೋ ಕೂಡ ಸಿಗುತ್ತೆ.
ಮೂಲ ಸೌಕರ್ಯ ಅಭಿವೃದ್ಧಿ ಮೂಲ ಸೌಕರ್ಯ ಕ್ಷೇತ್ರವನ್ನು ಉತ್ತೇಜಿಸೋಕೆ ಭಾರತ ಹಲವಾರು ಮೆಗಾ ಪ್ರಾಜೆಕ್ಟ್ಗಳನ್ನು ಹಮ್ಮಿಕೊಂಡಿದೆ ಇದರಲ್ಲಿ ಮೆಟ್ರೋ ಸಿಟಿಗಳನ್ನು ಕನೆಕ್ಟ್ ಮಾಡೋ ಸುವರ್ಣ ಚತುಷ್ಪಥ ಕೂಡ ಒಂದು ಏನು 11 ಕಾರಿಡಾರ್ ಯೋಜನೆಗಳ ಜೊತೆಗೆ ಭಾರತ್ ಮಾಲಾ ಅನ್ನೋ ರಾಷ್ಟ್ರೀಯ ಹೆದ್ದಾರಿ ಪ್ರಾಜೆಕ್ಟ್ಗೆ $75 ಬಿಲಿಯನ್ ಇನ್ವೆಸ್ಟ್ ಮಾಡ್ತಾ ಇದೆ ಜೊತೆಗೆ ಸಾಗರ ಮಾಲಾ ಅಂತ ಮೆಗಾ ಬಂದರುಗಳನ್ನು ಮತ್ತು 14 ಕೋಸ್ಟಲ್ ಎಕನಾಮಿಕ್ ಝೋನ್ಗಳನ್ನು ಅಂದರೆ ಕರಾವಳಿ ಆರ್ಥಿಕ ವಲಯಗಳನ್ನು ನಿರ್ಮಾಣ ಮಾಡೋಕೆ ಭಾರತ 116 ಮಿಲಿಯನ್ ಡಾಲರ್ ಖರ್ಚು ಮಾಡ್ತಾ ಇದೆ ಮೆಗಾ ಸಾರಿಗೆ ಯೋಜನೆಗಳು ಮುಂದುವರಿದ ದೇಶ ಅಂತ ಕರೆಸ್ಕೋಬೇಕಾದ್ರೆ ಅಲ್ಲಿ ನಾಗರಿಕ ಸಾರಿಗೆ ವ್ಯವಸ್ಥೆ ಚೆನ್ನಾಗಿರಬೇಕು ಇತ್ತೀಚೆಗೆ ಹಲವಾರು ನಗರಗಳಲ್ಲಿ ಸಾರಿಗೆಯನ್ನ ಉತ್ತಮ ದರ್ಜೆಗೆ ಏರಿಸೋಕೆ ಪ್ರಯತ್ನಗಳು ನಡೀತಾ ಇವೆ ದಿಲ್ಲಿ ಮುಂಬೈ ಚೆನ್ನೈ ಬೆಂಗಳೂರು ಕೋಲ್ಕತ್ತಾ ಹೈದರಾಬಾದ್ ಕೊಚ್ಚಿ ಗುರ್ಗಾಂವ್ ಜೈಪುರ್ ಲಕ್ನೋಗಳಲ್ಲಿ ಮೆಟ್ರೋ ಬರ್ತಾ ಇವೆ ಬಂದಿವೆ ನೋಯ್ಡಾ ಪುಣೆ ಭೋಪಾಲ್ ನಾಗ್ಪುರ ಕಾನ್ಪುರ್ ಇಂದೋರ್ ಮತ್ತು ಅಹಮದಾಬಾದ್ನಲ್ಲಿ ಇನ್ನೂ ಕೂಡ ಮೆಟ್ರೋ ಕೆಲಸ ನಡೀತಾ ಇದೆ ಸೊ ಇದು ನಗರೀಕರಣಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಡುತ್ತೆ ಅದನ್ನು ಬಿಟ್ಟರೆ ಈಗಾಗಲೇ ನಮ್ಮಲ್ಲಿ ವಿಶ್ವದ ದೊಡ್ಡ ರೈಲ್ವೆ ನೆಟ್ವರ್ಕ್ ಇದೆ ಇದರಲ್ಲೂ ಆಧುನೀಕರಣ ನಡೀತಾ ಇದೆ ಜೊತೆಗೆ ಹೈಸ್ಪೀಡ್ ರೈಲು ಬುಲೆಟ್ ಟ್ರೈನ್ ಬಗ್ಗೆ ಕೂಡ ಕೆಲಸ ಶುರುವಾಗಿದೆ ವಿಜ್ಞಾನ ತಂತ್ರಜ್ಞಾನ ಏನೋ ಐಟಿ ವಿಚಾರದಲ್ಲಂತೂ ಭಾರತ ವಿಶ್ವದಲ್ಲೇ ಟಾಪ್ನಲ್ಲಿದೆ ಕೆಲವೊಬ್ಬರು ಭಾರತವನ್ನು ಟೆಕ್ನಾಲಜಿಕಲ್ ಸೂಪರ್ ಪವರ್ ಅಂತ ಕರೀತಾರೆ ಕಂಪ್ಯೂಟರ್ ಸಾಫ್ಟ್ವೇರ್ ಉತ್ಪಾದಕ ದೇಶಗಳಲ್ಲೂ ಕೂಡ ಭಾರತ ಸಾಕಷ್ಟು ಮುಂಚೂಣಿಯಲ್ಲಿರೋ ರಾಷ್ಟ್ರ ಏನೋ ಬಾಹ್ಯಾಕಾಶ ಕ್ಷೇತ್ರದಲ್ಲೂ ಕೂಡ ಗಣನೀಯ ಸಾಧನೆಯನ್ನು ಭಾರತ ಮಾಡಿದೆ ಅಮೆರಿಕ ರಷ್ಯಾ ಬಿಟ್ಟರೆ ಸ್ವಂತ ಬಾಹ್ಯಾಕಾಶ ಸಂಸ್ಥೆ ಸ್ಥಾಪನೆ ಮಾಡಿದ 3ನೇ ದೇಶ ಭಾರತ ಚೀನಾ 1993 ಶುರು ಮಾಡಿದ್ದು ಆದರೆ ಇವಾಗ ನಮಗಿಂತ ಅವ್ರು ಮುಂದಕ್ಕೆ ಹೋಗಿದ್ದಾರೆ ಬಿಡಿ ಅದು ಬೇರೆ ವಿಚಾರ ಏನೋ ಚೀನಾ ಜಪಾನ್ ನಂತರ ದೇಶೀ ರಾಕೆಟ್ನಲ್ಲಿ ಸ್ಯಾಟಲೈಟ್ ಲಾಂಚ್ ಮಾಡಿದ 3ನೇ ಏಷ್ಯನ್ ಕಂಟ್ರಿ ಕೂಡ ಭಾರತ 2008 ಚಂದ್ರಯಾನದ ಮೂಲಕ ಚಂದ್ರನ ನೆಲವನ್ನ ಸ್ಪರ್ಶ ಮಾಡಿದ 4ನೇ ದೇಶ ಕೂಡ ಭಾರತ ಏನೋ ರಿಮೋಟ್ ಸೆನ್ಸಿಂಗ್ ಅಂತಹ ತಂತ್ರಜ್ಞಾನಗಳಲ್ಲಿ ಭಾರತ ತುಂಬಾ ಮುಂದುವರೆದಿರೋ ದೇಶ ಆಗಿದೆ ಇದರ ಜೊತೆಗೆ IIT IISc NIT ಬಿಟ್ಸ್ ಫಿಲಾನಿ IIM ಮತ್ತು ಏಮ್ಸ್ನಂತಹ ಒಳ್ಳೆಯ ಮತ್ತು ವಿಶ್ವದರ್ಜೆಯ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ಗಳನ್ನು ಹಾಗೂ ದೊಡ್ಡ ಪ್ರಮಾಣದ ಎಲೈಟ್ ಇನ್ಸ್ಟಿಟ್ಯೂಷನ್ಗಳನ್ನು ಭಾರತ ಹೊಂದಿದೆ ಜೊತೆಗೆ ಭಾರತ ಎಲ್ಲ ವಲಯ ಬ್ಯಾಂಕಿಂಗ್ ಆಗಿರ್ಬೋದು ಫಿನಾನ್ಷಿಯಲ್ ಆಗಿರ್ಬೋದು ಅಥವಾ ಆರ್ಥಿಕತೆಯಾಗಿರ್ಬೋದು ಅಥವಾ ಯಾವುದೇ ಕ್ಷೇತ್ರ ತಗೊಳ್ಳಿ ಎಲ್ಲದರಲ್ಲೂ ಕೂಡ ದೊಡ್ಡ ಪ್ರಮಾಣದ ಡಿಜಿಟಲೈಸೇಷನ್ ಆಗ್ತಿದೆ ರ್ಯಾಪಿಡ್ ಡಿಜಿಟಲೈಸೇಷನ್ ಇದು ಕೂಡ ಭಾರತದ ವೇಗದ ಬೆಳವಣಿಗೆಗೆ ಸಹಕಾರ ಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು ಜನಸಂಖ್ಯೆ ಭಾರತ ಜನಸಂಖ್ಯೆ ವಿಚಾರದಲ್ಲಿ ವಿಶ್ವದ 2ನೇ ಅತಿದೊಡ್ಡ ದೇಶ ಮುಂದಿನ ವರ್ಷನೇ ಮೊದಲ ಸ್ಥಾನದಲ್ಲಿರೋ ಚೀನಾವನ್ನ ಕೂಡ ಬೀಟ್ ಮಾಡಿ ನಾವೇ 1 ಆಗ್ತೀವಿ ಜನಸಂಖ್ಯೆಯಲ್ಲಿ ಉಳಿದ ಡೆವಲಪಿಂಗ್ ಕಂಟ್ರೀಸ್ಗೆ ಹೋಲಿಸಿದ್ರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಭಾರತ ಯಂಗ್ ಪಾಪ್ಯುಲೇಷನ್ ಹೊಂದಿದೆ ಸುಮಾರು 65% ಜನ ಭಾರತದಲ್ಲಿ 35 ವಯಸ್ಸಿಗೂ ಕಮ್ಮಿ ಏಜ್ನವರಿದ್ದಾರೆ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಜಾಸ್ತಿ ಇದೆ ಅತ್ತ ಇದೇ ಟೈಮ್ನಲ್ಲಿ ವಿಶ್ವದ ಹಲವು ಪವರ್ಫುಲ್ ರಾಷ್ಟ್ರಗಳಲ್ಲಿ ಇದು ಉಲ್ಟಾ ಆಗ್ತಾ ಇರುತ್ತೆ ಅಂದರೆ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಕಮ್ಮಿ ಆಗ್ತಾ ಇರುತ್ತೆ ಉದಾಹರಣೆಗೆ ಯುರೋಪ್ನ ಡೆಮೋಗ್ರಫಿಕ್ ವಿಂಡೋ ಮುಗಿದು ಹೋಗ್ಬಿಟ್ಟಿದೆ ಈಗಾಗಲೇ ಈ ಡೆಮೋಗ್ರಫಿಕ್ ವಿಂಡೋ ಅಂದರೆ ಒಂದು ದೇಶದಲ್ಲಿ ವರ್ಕಿಂಗ್ ಏಜ್ ಗ್ರೂಪ್ನ ಜನರ ಹೆಚ್ಚಿನ ಸಂಖ್ಯೆಯಲ್ಲಿರೋ ಒಂದು ಟೈಮ್ ಪೀರಿಯಡ್ ಇದು ಯುರೋಪ್ನಲ್ಲಿ ಆಗೋಯ್ತು ಈಗ ಮುಗಿದೋಯ್ತು ಅಮೆರಿಕದಲ್ಲೂ ಕೂಡ ಈ ಪೀರಿಯಡ್ 1970 ಸ್ಟಾರ್ಟ್ ಆಗಿ 2015 ಮುಗಿದೋಯ್ತು ಚೀನಾದಲ್ಲಿ 1990 ಸ್ಟಾರ್ಟ್ ಆಗಿದ್ದು 2025 ಅಂದರೆ ಇನ್ನೊಂದು 2-3 ವರ್ಷದಲ್ಲಿ ಕ್ಲೋಸ್ ಆಗುತ್ತೆ ವಿಂಡೋ ಆದರೆ ಅದೇ ಭಾರತಕ್ಕೆ ಈ ಸುವರ್ಣ ಅವಕಾಶ 2010 ಶುರುವಾಗಿದ್ದು 2050 ಕ್ಲೋಸ್ ಆಗುತ್ತೆ ಅಂದರೆ ಭಾರತಕ್ಕೆ ಈ ಅಪಾರ್ಚುನಿಟಿ ಯೂಸ್ ಮಾಡ್ಕೊಳ್ಳೋಕೆ ಇನ್ನೂ 28 ಟೈಮ್ ಸಿಗುತ್ತೆ ಭಾಷಾ ಸಾಮರ್ಥ್ಯ 21ನೇ ಶತಮಾನದಲ್ಲಿ ಇಂಗ್ಲಿಷ್ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಎಲ್ಲರೂ ಕೂಡ ಇಂಗ್ಲಿಷ್ ಕಲಿಲೇಬೇಕಪ್ಪ ಅಂತ ಹೇಳಿ ಯೋಚನೆ ಮಾಡೋ ಮಟ್ಟಿಗೆ ಅತ್ಯಾಧುನಿಕ ಕ್ಷೇತ್ರಗಳಲ್ಲಿ ಇಂಗ್ಲಿಷ್ ಮೇಲೇನೆ ಬಹುಪಾಲು ಜನ ಅವಲಂಬಿತರಾಗಿದ್ದಾರೆ ಇಂಗ್ಲಿಷ್ಗೆ ಒಂದು ಗ್ಲೋಬಲ್ ಲಿಂಕ್ ಲ್ಯಾಂಗ್ವೇಜ್ ಮಾನ್ಯತೆ ಇದೆ ಮೊದಲು ಇಂಗ್ಲಿಷ್ ಅಂದರೆ ಫಾರಿನರ್ಸ್ ಮಾತಾಡೋ ಭಾಷೆ ಅಂತ ಇದ್ರು ಆದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಇದನ್ನು ನಮ್ಮ ದೇಶದ ಭಾಷಾಭಿಮಾನ ವಿಚಾರಕ್ಕೆ ಬಂದಾಗ ನೆಗೆಟಿವ್ ಆಗಿ ತಗೋಬೇಕು ಅನಿಸುತ್ತೆ ಆದರೆ ಬೇರೆ ಆ್ಯಂಗಲಲ್ಲಿ ನೋಡಿದಾಗ ಪಾಸಿಟಿವ್ ಆಗೂ ಕೂಡ ತಗೊಳಕ್ಕೆ ಸಾಧ್ಯ ಇದೆ ಈಗ ಭಾರತ ವಿಶ್ವದಲ್ಲಿ ಅತಿದೊಡ್ಡ ಇಂಗ್ಲಿಷ್ ಮಾತನಾಡಬಲ್ಲ ಅರ್ಥ ಮಾಡಿಕೊಳ್ಳಬಲ್ಲ ಜನಸಂಖ್ಯೆ ಹೊಂದಿರುವಂಥ ರಾಷ್ಟ್ರ ಆಗಿದೆ ಭಾರತದ ಇಂಜಿನಿಯರ್ಸ್ ಡಾಕ್ಟರ್ಸ್ ಮುಂತಾದ ಹಲವಾರು ಪ್ರೊಫೆಷನ್ನ ವರ್ಕ್ ಫೋರ್ಸಲ್ಲಿ ಇಂಗ್ಲಿಷ್ನಲ್ಲಿ ವ್ಯವಹರಿಸೋಕೆ ಸಾಮರ್ಥ್ಯ ಹೊಂದಿರೋ ದೊಡ್ಡ ಪ್ರಮಾಣದ ಜನ ಇದ್ದಾರೆ ಭಾರತದಲ್ಲಿ ಅಮೆರಿಕ ಬಿಟ್ಟರೆ ಅತಿ ಹೆಚ್ಚು ಇಂಗ್ಲಿಷ್ ಮಾತನಾಡಬಲ್ಲ ಸಾಮರ್ಥ್ಯ ಹೊಂದಿರೋ ಜನ ಭಾರತದಲ್ಲಿದ್ದಾರೆ 15-25 crore ಜನ ಇಂಗ್ಲಿಷ್ ಮಾತನಾಡಕ್ಕೆ ಬರುತ್ತೆ ಬೇರೆ ಬೇರೆ ಡಿಗ್ರಿಗಳಲ್ಲಿ ಅಂದರೆ ಕೆಲವರಿಗೆ ಬೇಸಿಕ್ ಬರ್ಬೋದು ಕೆಲವರಿಗೆ ತುಂಬ ಚೆನ್ನಾಗಿ ಬರ್ಬೋದು ಕೆಲವರಿಗೆ ಬಟ್ಲರ್ ಇಂಗ್ಲಿಷ್ ಬರ್ಬೋದು ಬಟ್ ಇಷ್ಟು ಜನಸಂಖ್ಯೆಗೆ ಇಂಗ್ಲಿಷ್ ಬರುತ್ತೆ ಅಂತ ಅರ್ಥ ಇನ್ನು ಇಂಗ್ಲಿಷ್ ಅಷ್ಟೇ ಅಲ್ಲ ಭಾರತದಲ್ಲಿ ರಷ್ಯನ್ ಜರ್ಮನ್ ಡಚ್ ಇಟಾಲಿಯನ್ ಫ್ರೆಂಚ್ ಜಾಪನೀಸ್ ಕೊರಿಯನ್ ಮ್ಯಾಂಡ್ರಿನ್ ಮತ್ತು ಸ್ಪ್ಯಾನಿಷ್ ಮಾತಾಡೋ ಜನ ಕೂಡ ಸಿಗ್ತಾರೆ ಸೊ ಈ ರೀತಿ ರಿಚ್ ಹ್ಯೂಮನ್ ರಿಸೋರ್ಸ್ ಕೂಡ ಭಾರತದಲ್ಲಿದೆ ಪ್ರಜಾಪ್ರಭುತ್ವ ದೇಶ
ಜನಸಂಖ್ಯೆ ಆಧಾರದಲ್ಲಿ ಪಟ್ಟಿ ಮಾಡಿದಾಗ ಭಾರತ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಈ ಲಿಸ್ಟಲ್ಲಿ ನೆಕ್ಸ್ಟ್ ಇರೋ ಅಮೆರಿಕಕ್ಕಿಂತ 4 ಪಟ್ಟು ದೊಡ್ಡದು ನಮ್ಮದು ಭಾರತದ ಜನಸಂಖ್ಯೆ. ವಿವಿಧತೆಯಲ್ಲಿ ಏಕತೆ ಮಂತ್ರವನ್ನು ಇಟ್ಕೊಂಡು ಇಷ್ಟು ವರ್ಷಗಳ ಕಾಲ ಯಾವುದೇ ಸಮಸ್ಯೆ ಇಲ್ಲದೆ ಯಶಸ್ವಿಯಾಗಿ ದೇಶವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದೆ. ನಮ್ಮ ಸಿಸ್ಟಮ್ ಎಮರ್ಜೆನ್ಸಿ ಅಂತ ಕೆಲವೊಂದು ಘಟನೆಗಳನ್ನು ಹೊರತುಪಡಿಸಿದ್ರೆ ದೊಡ್ಡ ರಾಜಕೀಯ ಪಲ್ಲಟ, ಕ್ಷುಪ್ರಕ್ರಾಂತಿ, ಸೇನಾ ದಂಗೆ ಅಂತದೆಲ್ಲ ಯಾವುದೂ ಇಲ್ಲ, ಆಗಿಲ್ಲ, ಅವಕಾಶ ಕೂಡ ಇಲ್ಲ. ರಾಜಕೀಯ ಸ್ಥಿರತೆ ನಮ್ಮ ದೇಶದಲ್ಲಿದೆ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಸ್ಥಾನ ಪಡೆಯೋಕೆ ಭಾರತ ಪ್ರಬಲ ಆಕಾಂಕ್ಷಿಯಾಗಿದೆ, ಫೈಟ್ ಮಾಡ್ತಾ ಇದೆ. ಇನ್ನೇನು ಜನಸಂಖ್ಯೆಯಲ್ಲಿ ವಿಶ್ವದ ಅತಿದೊಡ್ಡ ದೇಶ ಆಗುತ್ತೆ ಭಾರತ, ಅಂಥದ್ರಲ್ಲಿ ವಿಶ್ವದ ದೊಡ್ಡ ರಕ್ಷಣಾ ಸಭೆಯಲ್ಲಿ ಭಾರತಕ್ಕೆ ಸ್ಥಾನ ಇಲ್ಲ ಅಂದರೆ ಹೆಂಗೆ ಅಂತ ಭಾರತ ಕೇಳ್ತಾ ಇದೆ. ಭಾರತ ಕೂಡ ಆಯಿತು, ನಿಮಗೆ ವೀಟೋ ಪ್ರಾಬ್ಲಮ್ ಅಂದರೆ ಭಾರತ ಕೊಡೋದು, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸೇರಿದ 15 ವರ್ಷ ನಮಗೆ ವೀಟೋ ಕೊಡಬೇಡಿ, ಬೇಕಾದರೆ ಆಮೇಲೆ ನಮಗೆ ಕೊಡಿ ಪರವಾಗಿಲ್ಲ ಅಂತ ಪ್ರಸ್ತಾಪ ಇಟ್ಟಿದೆ. ಇದಕ್ಕೆ ಅಮೆರಿಕಾ, ರಷ್ಯಾ, ಫ್ರಾನ್ಸ್ ಎಲ್ಲ ಒಪ್ಪಿವೆ, ಆದರೆ ಕುತಂತ್ರಿ ಚೀನಾ ಕಪಟ ಬುದ್ಧಿಯನ್ನು ಮಾಡ್ತಾ ಇದೆ, ಬಿಡ್ತಾ ಇಲ್ಲ ಅವ್ರು ನಮಗೆ. ವಿದೇಶಿ ಸಂಬಂಧಗಳು, ಭಾರತ ವಿಶ್ವದ ಶಕ್ತಿಶಾಲಿ ರಾಷ್ಟ್ರಗಳಾದ ಅಮೆರಿಕಾ, ಯುರೋಪಿಯನ್ ಒಕ್ಕೂಟ, ಜಪಾನ್, ರಷ್ಯಾ, ಯುನೈಟೆಡ್ ಕಿಂಗ್ಡಮ್ ಜೊತೆಗೆ ಒಳ್ಳೆ ಸಂಬಂಧವನ್ನು ಮೇಂಟೈನ್ ಮಾಡಿದೆ. ಇದರ ಜೊತೆಗೆ ಅತ್ತ ಅರಬ್ ರಾಷ್ಟ್ರಗಳು, ಇಸ್ರೇಲ್, ಆಫ್ರಿಕನ್ ಒಕ್ಕೂಟ, ದಕ್ಷಿಣ ಅಮೆರಿಕನ್ ದೇಶಗಳೊಂದಿಗೂ ಕೂಡ ಭಾರತ ಉತ್ತಮ ಸಂಬಂಧ ಹೊಂದಿದೆ. 2006 ಅಮೆರಿಕದೊಂದಿಗೆ ನಾಗರಿಕ ಪರಮಾಣು ಒಪ್ಪಂದಕ್ಕೂ ಸೈನ್ ಹಾಕಿದೆ. ಹೀಗಾಗಿ ಭಾರತದ ಬಗ್ಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಒಳ್ಳೆ ಅಭಿಪ್ರಾಯವಿದೆ. ಇಲ್ಲಾಂದರೂ ಕೂಡ ಚೀನಾ ಕಾರಣಕ್ಕಾದರೂ ಈ ರಾಷ್ಟ್ರಗಳು, ಅಮೆರಿಕ ಮತ್ತು ಮಿತ್ರರು ಭಾರತಕ್ಕೆ ಸ್ವಲ್ಪ ನೈಸ್ ಹೊಡಿಲೇಬೇಕು. ಆ ರೀತಿ ಭಾರತ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಕಂಟ್ರಿ ಆಗಿದೆ. ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಭಾರತದ ಪಾತ್ರ ಐತಿಹಾಸಿಕವಾಗಿ ಭಾರತ ಅಲಿಪ್ತ ನೀತಿಯನ್ನು, ಅಂದರೆ ನಾವು ಯಾರ ಬಣದಲ್ಲೂ ಗುರುತಿಸಿಕೊಳ್ಳಲ್ಲ ಅನ್ನೋ ನೀತಿಯನ್ನು ಬರೀ ಪಾಲಿಸೋದು ಮಾತ್ರ ಅಲ್ಲ, ಅದನ್ನು ಹುಟ್ಟು ಹಾಕಿ ಮುನ್ನಡೆಸಿದ ದೇಶ ಕೂಡ ಭಾರತ. ಜೊತೆಗೆ ಭಾರತ ಪ್ರಾದೇಶಿಕ ಮಟ್ಟದಲ್ಲಿ, ಅಂದರೆ ಈ ದಕ್ಷಿಣ ಏಷ್ಯಾ ಭಾಗದಲ್ಲಿ ಆಗಾಗ ಉಂಟಾಗೋ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ತನ್ನ ರೋಲ್ ನಿಭಾಯಿಸಿದೆ. ಉದಾಹರಣೆಗೆ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ್ದು ಪಾಕಿಸ್ತಾನದ ಮುಷ್ಟಿಯಿಂದ, ಲಂಕಾಗೆ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಕಳಿಸಿ LTTEನ ಸ್ವಲ್ಪ ತಣ್ಣಗೆ ಮಾಡುವಲ್ಲಿ ಶ್ರಮ ಪಟ್ಟಿದ್ದು, ಇದರ ಜೊತೆಗೆ ಆಫ್ರಿಕನ್ ಹಾಗೂ ಏಷ್ಯಾ ದೇಶಗಳೊಂದಿಗೆ ಸಂಬಂಧ ವೃದ್ಧಿಸುವಲ್ಲಿ ಭಾರತ ಮುಂಚೂಣಿ ಪಾತ್ರ ನಿಭಾಯಿಸಿದೆಲ್ಲ ಕೂಡ ನೆನಪು ಮಾಡ್ಕೋಬೋದು. ಅತ್ತ ಕಾಮನ್ವೆಲ್ತ್ನಲ್ಲಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನಲ್ಲೂ ಕೂಡ ಭಾರತ ಆಕ್ಟಿವ್ ಸದಸ್ಯ. ಈ ಮೊದಲೇ ಹೇಳಿದ ಹಾಗೆ ಏಷ್ಯಾದಲ್ಲಿ ಸದ್ಯ ಚೀನಾ ಮತ್ತು ಭಾರತ ಎರಡು ಪ್ರಮುಖ ಪವರ್ ಸೆಂಟರ್ಗಳು. ಹೀಗಾಗಿ ಡೆಮೋಕ್ರಸಿ ಇರುವಂಥ ಭಾರತಕ್ಕೆ ನಾವು ಸಪೋರ್ಟ್ ಮಾಡಬೇಕು ಅಂತ ಪಾಶ್ಚಿಮಾತ್ಯ ರಾಷ್ಟ್ರಗಳೆಲ್ಲವೂ ಕೂಡ ಭಾರತದ ಸುತ್ತ ಸಪೋರ್ಟ್ಗಾಗಿ ನಿಲ್ತಾ ಇದೆ. ಭಾರತದ ಸಾಫ್ಟ್ ಪವರ್, ಜಾಗತಿಕ ಅನಿವಾಸಿ ಭಾರತೀಯ ಸಮುದಾಯ. 3.2 ಕೋಟಿಗೂ ಅಧಿಕ ಭಾರತೀಯರು ಜಗತ್ತಿನಾದ್ಯಂತ ವಾಸ ಮಾಡ್ತಿದ್ದಾರೆ. ಅವರಲ್ಲಿ ಬಹುತೇಕ ಜನ ಸಕ್ಸಸ್ಫುಲ್ ಆಗಿದ್ದಾರೆ ಜೀವನದಲ್ಲಿ. ಅದರಲ್ಲೂ ಅಮೆರಿಕಾ, ಯುನೈಟೆಡ್ ಕಿಂಗ್ಡಮ್ನಲ್ಲಿ ಅತಿ ಹೆಚ್ಚು ವೇತನ ಪಡೆಯುವ ಅನಿವಾಸಿ ಭಾರತೀಯ ಸಮುದಾಯ ಇದೆ. ಒಂದು ರೀತಿ ಭಾರತದ ಅಂಬಾಸಿಡರ್ಗಳಂತೆ ಅವರು ಆ ದೇಶಗಳಲ್ಲಿ ಕೆಲಸ ಮಾಡೋಕೆ ಅವಕಾಶ ಇದೆ. ಟೂರಿಸಂ, ಭಾರತ ಕಲೆ, ಸಂಗೀತ, ಸಂಸ್ಕೃತಿ, ಧಾರ್ಮಿಕವಾಗಿ ಅಗಾಧ ಮತ್ತು ವೈವಿಧ್ಯಮಯ ಇತಿಹಾಸವನ್ನು ಹೊಂದಿದೆ. ಹೀಗಾಗಿ ಟೂರಿಸಂಗೆ ಇಲ್ಲಿ ಸಿಕ್ಕಾಪಟ್ಟೆ ಸ್ಕೋಪ್ ಇದೆ. 2005 ಭಾರತದಲ್ಲಿ ಸುಮಾರು 39 ಲಕ್ಷ ಜನ ಟೂರಿಸ್ಟ್ಗಳು ಬಂದು ಹೋಗಿದ್ರು. ಜೊತೆಗೆ ಒಬ್ಬೊಬ್ಬ ವಿದೇಶಿ ಟೂರಿಸ್ಟ್ ಸುಮಾರು ಆವರೇಜ್ ಆಗಿ $1,000 ಅಂದರೆ ಇವತ್ತಿನ ರೂಪಾಯಿ ಲೆಕ್ಕದಲ್ಲಿ ಸುಮಾರು 1-1.5 ಲಕ್ಷ ರೂಪಾಯಿ ಖರ್ಚು ಮಾಡಿದರು ಭಾರತಕ್ಕೆ ಬಂದು. ಇದು ವಿಶ್ವದ ಟಾಪ್ ಟೂರಿಸ್ಟ್ ಡೆಸ್ಟಿನೇಷನ್ ಆದ 2015 80 ಜನ ಟೂರಿಸ್ಟ್ಗಳು ಭಾರತಕ್ಕೆ ಭೇಟಿ ನೀಡಿದರು. ಇದು ಅದರ ಹಿಂದಿನ ವರ್ಷಕ್ಕಿಂತ 4.4% ಜಾಸ್ತಿ. ಭಾರತದ GDPಯಲ್ಲಿ ಟೂರಿಸಂ 6% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಆದರೆ ಈವರೆಗೂ ಈ ಕ್ಷೇತ್ರಕ್ಕೆ ಅಂಥ ದೊಡ್ಡ ಮಹತ್ವನೇ ಕೊಟ್ಟಿಲ್ಲ. ಭಾರತದ ಬಳಿ ಇರೋ ಟೂರಿಸಂ ಕೆಪಾಸಿಟಿಯನ್ನು ಸರಿಯಾಗಿ ಯೂಸ್ ಮಾಡಿಕೊಂಡ್ರೆ ವಿಶ್ವದ ಟಾಪ್ ಟೂರಿಸ್ಟ್ ಡೆಸ್ಟಿನೇಷನ್ ಆಗೋ ಎಲ್ಲ ಅವಕಾಶ ಸಾಮರ್ಥ್ಯ ಭಾರತಕ್ಕಿದೆ. ಅಷ್ಟು ಸುಂದರ ಸ್ಥಳಗಳು ಭಾರತದಲ್ಲಿವೆ. ಇಷ್ಟೆಲ್ಲ ಇದ್ದರೂ ಕೂಡ ಕೆಲವು ಡ್ರಾಬ್ಯಾಕ್ಸ್, ಅಂದರೆ ನ್ಯೂನತೆಗಳು ಕೂಡ ನಮ್ಮಲ್ಲಿವೆ. ಭಾರತದಲ್ಲಿ ಕೆಲವು ಕಡೆ ಇನ್ನೂ ಇನ್ಸರ್ಜೆನ್ಸಿ, ಅಂದರೆ ನಕ್ಸಲ್ಲು, ಪ್ರತ್ಯೇಕತಾವಾದಿಗಳು, ಭಯೋತ್ಪಾದಕರ ಹಾವಳಿ ಇವೆಲ್ಲವೂ ಕೂಡ ಭಾರತದಲ್ಲಿದೆ. ಜೊತೆಗೆ ಪಾಕ್ ಚೀನಾ ಜೊತೆಗಿನ ಗಲಾಟೆ, ನಿರುದ್ಯೋಗ, ಬಡತನ, ಮೂಲಸೌಕರ್ಯ, ಹಣದುಬ್ಬರ, ಇಂಧನಕ್ಕಾಗಿ ನಾವು ಬೇರೆಯವರನ್ನ ಡಿಪೆಂಡ್ ಆಗಿರೋದು, ಕೋಮುದ್ವೇಷ, ಭ್ರಷ್ಟಾಚಾರ ಭಾರತವನ್ನು ಹಿಂದಕ್ಕೆ ಹೇಳುತ್ತಿವೆ. ಭಾರತ ಇನ್ನು ಯಾಕೆ ಸೂಪರ್ ಪವರ್ ಆಗಿಲ್ಲ ಅಂತ ವರದಿ ಮಾಡಿದಾಗ ಈ ಅಂಶಗಳನ್ನು ಅಲ್ಲಿ ನಾವು ಹೇಳಿದ್ವಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಭಾರತಕ್ಕೆ ಏನೆಲ್ಲ ಅವಕಾಶ ಇದೆ ಸೂಪರ್ ಪವರ್ ಆಗೋಕ್ಕೆ, ಹೆಂಗೆ ಯುಟಿಲೈಸ್ ಮಾಡಿಕೊಂಡ್ರೆ, ಯಾವ ಏರಿಯಾದಲ್ಲಿ ಹೆಚ್ಚಿನ ಎಫರ್ಟ್ ಹಾಕಿದ್ರೆ ಭಾರತ ಸೂಪರ್ ಪವರ್ ಆಗೋಕ್ಕೆ ಅವಕಾಶ ಇದೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ. ಈ ವರದಿ ನೋಡಿದ ಬಳಿಕ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ನಮಗೂ ಕೂಡ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.